हेलो फ्रेंड्स, वेलकम टू लोकेश कन्नड व्लॉग्स। एल्लरू हेगिदिरा? नानु तुंबा चेन्नागिदीनि फ्रेंड्स। नाविवत्तु नायगरा फॉल्स के ट्रिप होगोण अंत प्लान माड्तिदीवि। सो अदक्कोस्कर 2 डेस् क्यांपिंग माडोण अन्कोंडिदीवि। सो आ क्यांपिंग बेकागिरोंत सामान नावीग शॉपिंग माड्कोंडु बरक्के होग्तिदीवि। सो बन्नि निमगे तोरिस्तीनि फ्रेंड्स। नानिवत्तु निमगे हेज मार्ट तोरिस्तीनि। इल्लि निमगे फ्रेश आगिरोंतद्दु मीट मत्ते श्रिंप ಎಲ್ಲ ಸಿಗುತ್ತೆ, ಕ್ರ್ಯಾಬ್ ಕೂಡ ಲೈವ್ ಇರುತ್ತೆ। ಸೋ ಅದನ್ನ ನಿಮಗೆ ನಾನು ಇವತ್ತು ಈ ವಿಡಿಯೋಲಿ ತೋರಿಸ್ತೀನಿ, ಬನ್ನಿ। ಸೋ ಹೊರಗಡೆ ವಾಟರ್ ಮೆಲನ್ ಇಟ್ಟಿದ್ದಾರೆ, ವಾಟರ್ ಮೆಲನ್ ಬಂದು $6। ಸೋ ಎಂಟರ್ ಆದ್ರೆ ಈ ತರ ಇರುತ್ತೆ। ಇಲ್ಲಿ ಕೊರಿಯನ್ ಫುಡ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ। ಸೋ ವೆರೈಟಿ ಕೊರಿಯನ್ ಫುಡ್ ಎಲ್ಲ ಇಲ್ಲಿ ಇಟ್ಟಿರ್ತಾರೆ। ಇಲ್ಲಿ ಸ್ವಲ್ಪ ಕಮ್ಮಿ ಇದೆ ಇವತ್ತು, ಡಿಫರೆಂಟ್ ಡಿಫರೆಂಟ್ ಟೈಪ್ಸ್ ಎಲ್ಲ ಕುಕ್ ಮಾಡಿ ರೆಡಿ ಇರುತ್ತೆ ತಿನ್ನೋದಿಕ್ಕೆ। ಇದು ನೋಡಿತಿದಿರಲ್ಲ, ಇದು ಗ್ರೀನ್ ಬೀನ್ಸ್ ದು ಸ್ಪ್ರೌಟ್ ತರ, ಅದನ್ನ ಸ್ಪ್ರೌಟ್ ತರ ಮಾಡಿರೋದು ಇದು ಕುಕುಂಬರ್। ಇದಕ್ಕೆ $6। ರೈಸ್ ಕೇಕ್ ಕೂಡ ಇದೆ। ವೈನ್ ಟೊಮೊಟೊ ಕೂಡ ಇದೆ, ಬಟ್ ಇಲ್ಲಿ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ। ಇಲ್ಲಿ $2 ಅಂತ ಹೇಳ್ತಿರ್ತಾರೆ। ಪಟೇಲ್ ಬ್ರದರ್ ಮತ್ತೆ ವುಡ್ಮ್ಯಾನ್ಸ್ ಅಲ್ಲಿ ತುಂಬಾ ಕಮ್ಮಿ ಇರುತ್ತೆ, 79 ಸೆಂಟ್ಸ್ ಆ ತರ ಇರುತ್ತೆ। ಮಶ್ರೂಮ್ ನೀವು ನೋಡ್ತಾ ಇರಬಹುದು, ನಮ್ಮ ಇಂಡಿಯಾದಲ್ಲಿ ಎರಡು ಟೈಪ್ ಮಶ್ರೂಮ್ ಇರುತ್ತೆ, ಬಟ್ ಕೊರಿಯನ್ ಶಾಪ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಮಶ್ರೂಮ್ ಇರುತ್ತೆ ನೋಡಿ। ಇದೊಂದು ಬ್ರೌನ್ ಮಶ್ರೂಮ್, ವೈಟ್ ಮಶ್ರೂಮ್, ಇದು ಬ್ರೌನ್ ಮಶ್ರೂಮ್, ಇದು ಇದು ಶ್ರಿಂಪ್ ನೋಡಿ, ಇದು ಹೆಡ್ ಸಮೇತ ಇರುತ್ತೆ। ಇದಕ್ಕೆ ಇಲ್ಲಿ ಅವರು $7 ಇಟ್ಟಿದ್ದಾರೆ, $6। ಇದು ಬಂದು ಹೆಡ್ ಅನ್ನು ತೆಗೆದುಬಿಟ್ಟಿದ್ದಾರೆ, ಇದು ತೆಗೆದಿರೋದಕ್ಕೆ ಇದು ಬಂದು $8। ನಾವು ಎರಡರಲ್ಲಿ ಯಾವುದಾದ್ರು ತೊಗೋಬೋದು, ಬಟ್ ಹೆಡ್ ತೆಗೆದಿರೋದು ಹಳೇದು, ಹೆಡ್ ಇರೋದು ಹೊಸದು। ಸೊ ನಾವು ಇದನ್ನೇ ತೊಗೋತೀವಿ, ಮ್ಯಾಗ್ಸು ಕ್ಲೀನ್ ಮಾಡಿದ್ರೂ ಅಷ್ಟೇ ಬರುತ್ತೆ। ಇದು ನೋಡಿ, ಇದು ಟೈಗರ್ ರೆಡ್ ಶ್ರಿಂಪು, ತುಂಬಾ ದೊಡ್ಡದದು, ಅದು ಬಂದು $7 ಆ ತರ ಇದೆ। ಸ್ಕ್ವಿಡ್ ಬಂದು $4 ಇದೆ ನೋಡಿ। ಸೆಲೆಕ್ಟ್ ಮಾಡ್ಬೇಕಾದ್ರೆ ಈ ತರ ನೋಡಿ ಸೆಲೆಕ್ಟ್ ಮಾಡ್ಕೋಬಹುದು ನಾವು, ಒಂದೊಂದಿನ ತಗೋಬಹುದು, ನಮ್ಗೆ ಇಷ್ಟ ಬಂದಿದ್ದು ತಗೋಬಹುದು। ಸೊ ನೋಡಿ, ಇಷ್ಟ ತಗೊಂಡಿದ್ದೀನಿ ಫ್ರೆಂಡ್ಸ್। ಇದಕ್ಕೆ 1.5 LB ಬರ್ಬೋದು, ಅಂದರೆ 600 ಗ್ರಾಮು ಇಂಡಿಯನ್ kg ಲೆಕ್ಕದಲ್ಲಿ ತೊಗೊಳ್ತೀವಿ, ಆವಾಗ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್। ಇಲ್ಲಿ ಡಂಪ್ಲಿಂಗ್ ರೋಲ್ಸ್ ಕೂಡ ಇರುತ್ತೆ ನೋಡಿ, ಈ ಥರ ಇದೆ ಡಂಪ್ಲಿಂಗ್ ರೋಲ್ಸ್। ಇಲ್ಲಿ ಮ್ಯಾಗ್ಸ್ ಪೋರ್ಕ್ ಇಟ್ಟಿರ್ತಾರೆ ಇಲ್ಲಿ, ಯಾಕಂದ್ರೆ ಅವರು ಜಾಸ್ತಿ ತಿನ್ನೋದು ಪೋರ್ಕು ಮತ್ತೆ ಬೀಫು ನೋಡಿ, ಎಲ್ಲ ಮೇಲೆ ಬರೆದಿದ್ದಾರೆ ಕಟ್ಸ್ ಆಫ್ ಪೋರ್ಕ್ ಅಂತ ಮತ್ತೆ ಬೀಫು। ಈ ಕಡೆ ಮಾತ್ರ ಒಂದು ಸೆಕ್ಷನ್ ಮಾತ್ರ ಚಿಕನು, ಸೊ ಅದು ನಮ್ಮ ಸೆಕ್ಷನು। ಹೋಲ್ ಚಿಕನ್ ಇಟ್ಟಿದ್ದಾರೆ ಮತ್ತೆ ಚಿಕನ್ ಬ್ರೆಸ್ಟ್ ಇಟ್ಟಿದ್ದಾರೆ, ಚಿಕನ್ ಲೆಗ್ಸ್ ಇಟ್ಟಿದ್ದಾರೆ ಇಲ್ಲಿ, ಬಟ್ ಇಲ್ಲಿ ನಮ್ಗೆ ಅಷ್ಟು ಇಷ್ಟ ಆಗಲ್ಲ, ಸೊ ನಾವೀಗ ಚಿಕನ್
ಚಿಕನ್ ಗೋಸ್ಕರ ಫ್ರೆಶ್ ಫಾರ್ಮ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ನಾವು ಈಗ ಚಿಕನ್ ತಗೊಂಡು ಮನೆಗೆ ಹೋಗೋಣ. ಅಲ್ಲಿ ನಾವು ಚಿಕನ್ ಪಿಕಲ್ ಮಾಡ್ತೀವಿ, ಅದನ್ನು ನಿಮಗೆ ತೋರಿಸ್ತೀವಿ. ಫ್ರೆಂಡ್ಸ್ ಇಲ್ಲಿ ಚಿಕನ್ ಇದೆ, ಹೋಲ್ ಚಿಕನ್ ಕೂಡ ಇದೆ, ಲ್ಯಾಂಬ್ ಹೆಡ್ ಕೂಡ ಇರುತ್ತೆ ಇಲ್ಲಿ. ಸೊ ಇದನ್ನ ನಾವು ತಗೋಬಹುದು, ಇಲ್ಲಿ ಫ್ರೀಜರ್ ಅಲ್ಲಿ ಇಟ್ಟಿದ್ದಾರೆ. ಸೊ ನೋಡಿ ಈ ತರ ಇದೆ, ಎಲ್ಲ ಫ್ರೀಜ್ ಆಗಿದೆ. ಇದು ಅರ್ಧ ಕಟ್ ಮಾಡಿರೋದು, ಅಲ್ಲಿ ಕಾಣಿಸ್ತಾ ಇದೆಯಾ, ಒಡೆದೋಗಿದೆ, ಕಣ್ಣು ಕೂಡ ಇದೆ. ಬಟ್ ನಾವಿದು ಜಾಸ್ತಿ ಯೂಸ್ ಮಾಡಲ್ಲ. ಇಲ್ಲಿ ಚಿಕನ್ನ ಡಿಫ್ರೆಂಟ್ ಟೈಪ್ಸ್ ಪ್ಯಾಕ್ ಮಾಡಿರ್ತಾರೆ. ಇದು ಡ್ರಮ್ ಸ್ಟಿಕ್ ಲೆಗ್ಸ್, ಬರೀ ಕಾಲುಗಳು ಮಾತ್ರ. ಮತ್ತು ಇದು ಬ್ರೆಸ್ಟು, ಅರ್ಧ ಲೆಗ್ ಇರುತ್ತೆ, ಅರ್ಧ ಬ್ರೆಸ್ಟ್ ಇರುತ್ತೆ. ಮತ್ತು ಇದು ಜಸ್ಟ್ ಸ್ಕಿನ್ನು, ಕಟ್ಲೆಟ್ ಥರ ಜಸ್ಟ್ ಲೇಯರ್ ಥರ ಇರುತ್ತೆ. ಇದು ಬ್ರೆಸ್ಟು, ಇದು ವಿಂಗ್ಸು, ಮತ್ತು ಇದು ನೋಡಿ ಗೀಸರ್ಟ್ಸ್ ಕೂಡ ಇಟ್ಟಿದ್ದಾರೆ. ಇದು ಟರ್ಕಿ ವಿಂಗ್ಸು, ಟರ್ಕಿ ವಿಂಗ್ಸು ಸ್ವಲ್ಪ ದೊಡ್ಡದಾಗಿರುತ್ತೆ. ಇದು ಹೋಲ್ ಚಿಕನ್ನು, ಫ್ರೆಶ್ ಹೋಲ್ ಚಿಕನ್ನು. ಇದು ಟರ್ಕಿ ನೆಕ್ಕು, ಕೋಳಿ ಕಾಲು, ನಾನು ನಾನ್ ಜಿ ಎಮ್ ಓದು ತಗೊಂಡಿದ್ದೀನಿ. ಆಮಿಷ್ ಕಂಟ್ರಿ ಚಿಕನ್, ಸೊ ಇದು ಬಂದು $10 ಇದೆ. ತಗೋಬೇಕು, ಹಾಲು ತಗೊಂಡ್ರೆ ನಾವು ಟೀ ಮಾಡ್ಕೋಬೋದು. ಇಲ್ಲಿ ಕ್ರೀಮರ್ ಇರುತ್ತೆ, ಕ್ರೀಮರ್ ವೆರೈಟೀಸ್ ಆಫ್ ಕ್ರೀಮರ್ಸ್ ಇದೆ ಇಲ್ಲಿ. ಸೊ ನಮಗೆ ಇಷ್ಟ ಆಗೋದು ಮ್ಯಾಕ್ಸು, ನಾವು ವೆನಿಲಾ ಫ್ಲೇವರ್ ತಗೊಳ್ಳೋದಲ್ವಾ, ನೋಡಿ ಇಲ್ಲಿದೆ. ಸೊ ಇದು ನಾವು ತಗೋತೀವಿ. ಇದು ನಾನು A2 ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡೋ ಅಂತ ಮಿಲ್ಕು. ಇದೇ ಪ್ರಾಡಕ್ಟು ವುಡ್ಮ್ಯಾನ್ಸಲ್ಲಿ $4 ಇರುತ್ತೆ, ಇಲ್ಲಿ $6 ಇದೆ. ನೀವೀಗ ನೋಡ್ತಾ ಇರೋದು ಕರೆನ್ಸಿ ಎಕ್ಸ್ಚೇಂಜು ಮತ್ತು ಕ್ಲೀನರ್ಸು, ಅಲ್ಲಿ UPI ಸ್ಟೋರ್ ಕೂಡ ಇದೆ. ಕರೆನ್ಸಿ ಎಕ್ಸ್ಚೇಂಜಲ್ಲಿ ನಾವು US ಡಾಲರ್ಸ್ನ ಬೇರೆ ಕಂಟ್ರಿ ಯಾವುದೇ ಕರೆನ್ಸಿಗೆ ಬೇಕಂದ್ರೆ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಿ ಪ್ಲಸ್ ಫಾರ್ಮಸಿ ಕೂಡ ಇದೆ. ಇದು ನಮ್ಮ ಫೇವ್ರೆಟ್ ಪ್ಲೇಸು, ನಾವು US ಗೆ ಫಸ್ಟ್ ಟೈಮ್ ಬಂದಾಗ ಇಲ್ಲಿ ನಮ್ಮಲ್ಲಿ ವ್ಯೂ ಆಡ್ಕೊತಾ ಇದ್ದಿದ್ದು. ಈ ಏರಿಯಾದಲ್ಲಿ ನಮ್ಮ ಫೇವ್ರೆಟ್ ಒಂದು ರೆಸ್ಟೋರೆಂಟ್ ಇದೆ, ಅದು ಬಾಬ್ಚಿನ್ ಹೌಸು. ಅಲ್ಲಿ ಕ್ರ್ಯಾಬ್ನ ಫ್ರೈ ಮಾಡಿಕೊಡ್ತಾರೆ, ಕಿಂಗ್ ಕ್ರ್ಯಾಬ್ಸು ಫೇಮಸ್ ಅಲ್ಲಿ. ಅಲ್ಲಿ ನಾವು ಒಂದ್ಸರಿ ಹೋಗಿದ್ವಿ, ಒಂದ್ಸರಿ ಹೋದಾಗ ಅವ್ರು ಜಸ್ಟ್ ಒಂದು ಕಿಂಗ್ ಕ್ರ್ಯಾಬ್ದು 2 ಕಾಲುಗಳು ಕೊಟ್ಟು $100 ಚಾರ್ಜ್ ಮಾಡಿದರು ನಮಗೆ. ಸೊ ಅದಕ್ಕೆ ಮತ್ತೆ ಸೆಕೆಂಡ್ ಟೈಮು ಹೋಗಿದ್ವಿ, ಆವಾಗಲೂ ಕೂಡ ಅಷ್ಟೇ, ಏನು ಚೇಂಜಸ್ ಇಲ್ಲ. ಬಟ್ ತುಂಬ ಫೇಮಸ್ಸು, ಎಷ್ಟು ಜನ ಕ್ಯೂ ಇರ್ತಾರೆ ಅಂದರೆ
ಏನು ಜಸ್ಟ್ ಒಂದು ಬೀನ್ಸು ಮತ್ತು ಬ್ರೆಡ್ಡು ಅದು ಕೊಡ್ತಾರೆ, ಮತ್ತು ಒಂದೆರಡು ಕ್ರ್ಯಾಬ್ದು ಕೊಡ್ತಾರೆ ನೋಡಿ, ಕಿಂಗ್ ಕ್ರ್ಯಾಬ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.